ಬರ್ತಿದ್ದೀರಿ. ಎಚ್ಎಸ್ಆರ್ ಲೇಔಟ್ ಸಿಲ್ಕ್ ರೋಡ್ ಜಂಕ್ಷನ್. ಈಗ ಸಿಲ್ಕ್ ರೋಡ್ ಜಂಕ್ಷನ್ ಅಂತ ಹೆಸರು ಬದಲಾಯಿಸಬೇಕಂತ ಕಾಣುತ್ತೆ. ಇದು ಸಿಲುಕಿಕೊಳ್ಳೋ ಜಂಕ್ಷನ್. ನಿನ್ನ ಮೇಲೆ ಎಲ್ಲಾ ನೀರುಗಳು ಬಂದು ಈ ಕಡೆಯಿಂದ ಟ್ರಾಫಿಕ್, ಈಗ ಮೆಟ್ರೋ ವರ್ಕ್ ನಿಂತಿದೆ. ಈ ಸರ್ಕಾರ ನಿದ್ದೆ ಮಾಡ್ತಾ ಇದೆ, ಎಲ್ಲವೂ ಕೂಡ ಇಲ್ಲಿ ಅರ್ಥ ಆಗ್ತಾ ಇದೆ. ಈ ಒಂದು ವಾರದ ಮಳೆಗೆ ಬೆಂಗಳೂರು ಇಷ್ಟೊಂದು ಅಸ್ತವ್ಯಸ್ತ ಆದ್ರೆ ಶಾಸಕರು ಏನ್ ಮಾಡಬೇಕು? ಈಗ ಎಚ್ಎಸ್ಆರ್ ಲೇಔಟ್ ಅಂದ್ರೆ ಇದೆಲ್ಲಾನು ನಮ್ಮ ಸತೀಶ್ ರೆಡ್ಡಿಯವರಿಗೆ ಬರ್ತದೆ. ಒಂದು ಬಿಡಿಗಾಸು ಇವರಿಗೆ ಕೊಡೋದಿಲ್ಲ ಸರ್ಕಾರ. ಅವ್ರು ಹೇಗೆ ಮ್ಯಾನೇಜ್ ಮಾಡಬೇಕು? ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ಇವರು ಮೂಡಾದಲ್ಲಿ ನಾವು ಬಚಾವ್ ಆಗೋದು ಹೇಗೆ? ವಾಲ್ಮೀಕಿ ನಿಗಮದಿಂದ ನೀವು ಈಚೆ ಬರೋದು ಹೇಗೆ? ಕೇಸ್ಗಳನ್ನ ಯಾರನ್ನು ಹಿಡ್ಕೊಂಡು ಮುಚ್ಚಾಕಬೇಕು? ಇದರಲ್ಲೇ ತೊಡಗಿದ್ರೆ ಬೆಂಗಳೂರಿನ ಸ್ಥಿತಿಗತಿಗಳನ್ನ ನೋಡ್ತಕ್ಕಂಥವ್ರು ಯಾರು? ಇಷ್ಟೊಂದು ಹದಗೆಟ್ಟಲಿಕ್ಕೆ ಕಾರಣ ಏನು? ಪ್ರತಿ ವರ್ಷ ಮಳೆ ಬರ್ತಕ್ಕಂಥದ್ದು ಸಹಜ, ಯಾವ ಸರ್ಕಾರ ಇದ್ರೂ ಬರ್ತದೆ. ಆದ್ರೆ ಈ ರಾಜಕಾಲುವೆಗಳ ಬಗ್ಗೆ ಕೇವಲ ಭಾಷಣ ಮಾಡ್ತಾರೆ, ಅದನ್ನ ಸರ್ಕಾರ ಬಂದ ಮೇಲೆ ಒಬ್ಬರು ಮುಟ್ಟೋದಿಲ್ಲ. ಅವರ ಜೊತೆಯಲ್ಲಿ ಚಕ್ಕಂದ ಆಡ್ಕೊಂಡು ಕಾಲ ಕಳೀತಾರೆ. ಒಂದು ನೋಟಿಸ್ ಕೊಡ್ತಾರೆ, ಅದಾದ್ಮೇಲೆ ಅವರು ಕೋರ್ಟ್ಗೆ ಹೋಗ್ತಾರೆ. ಇಂಥ ರೀತಿಯಲ್ಲಿ ಮಾಡಿದ್ರೆ ಬೆಂಗಳೂರು ಇದು ಬೆಂಗಳೂರಾಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ನಾವು ನೋಡಿದ್ದೇನೆ ಇವತ್ತು ಮಾನ್ಯತಾ ಪಾರ್ಕ್ ಹೇಗಿದೆ ಅಂತಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಲಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತಾ ಪಾರ್ಕ್ ನಮ್ಮ ಮಾನ ಮರ್ಯಾದೆ ಬೆಂಗಳೂರದು ಕಳೀತಾ ಇದೆ. ಯಾಕೆಂತಂದ್ರೆ ಅಂತ ಪರಿಸ್ಥಿತಿ ಬಂದಿದೆ. ಕಾಲುವೆಗಳನ್ನ ವಿಸ್ತಾರಗೊಳಿಸೋದಾಗ್ಲಿ, ನೀರು ಸರಾಗವಾಗಿ ಅರಿಯಲಿಕ್ಕೆ ಏನ್ ಮಾಡಬೇಕೋ ಪರಿಸ್ಥಿತಿ ಮಾಡ್ತಾ ಇಲ್ಲ. ಬೆಂಗಳೂರು ಇವತ್ತು ಬಿಬಿಎಂಪಿ ಟೋಟಲಿ ಕಮಿಷನರ್ ಮಾತಾಡಿದ್ರೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಹೊರತು ಕೆಲಸ ಮಾಡ್ತಾ ಇಲ್ಲ. ಅದರಿಂದಾಗಿ ಈ ಸರ್ಕಾರದ ಮಾನ ಮರ್ಯಾದೆಯೂ ಹೋಗ್ತಾ ಇದೆ. ಮುಖ್ಯಮಂತ್ರಿಗಳು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವ್ರ ಕೇಸ್ಗಳನ್ನು ಬಿಟ್ಟು ಅವ್ರ ಮಂತ್ರಿಗಳು ಯಾರಾದರೂ ಇದ್ರೆ ಅವ್ರ ಮಂತ್ರಿಗಳು ಕೂಡ ಇನ್ನೂ ಲೂಟಿಯಲ್ಲೇ ಕಾಲ ಕಳೀತಾ ಇದ್ದಾರೆ ಹೊರತು ಕೆಲಸ ಮಾಡಬೇಕು. ಜನರಿಂದ ನಾವು ಒಳ್ಳೆ ಇದನ್ನು ಪಡಿಬೇಕು ಅನ್ನೋಂತ ಪ್ರಜ್ಞೆನೇ ಇಲ್ಲ. ಇಂಥ ಪರಿಸ್ಥಿತಿ ಮುಂದುವರೆದ್ರೆ ಬೆಂಗಳೂರು ಅಧೋಗತಿಗೆ ಹೋಗ್ತದೆ. ಬೆಂಗಳೂರಿಗೆ ಅಂತಾರಾಷ್ಟೀಯ ಒಂದು ಹೆಸರಿದೆ, ಆ ಹೆಸರನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಆಫೀಸ್ಗಳು ಇಲ್ಲಿಂದ ಕಾಲು ಕಿತ್ತು ಹೊರಗಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಯಾಕಂತಂದ್ರೆ ಇವತ್ತಿನ ಕೆಟ್ಟ ಪರಿಸ್ಥಿತಿಯಲ್ಲಿ ಬೆಂಗಳೂರು ಇದೆ.